ಮನಸ್ಸಿನ ಬೆಲ್ಲ ಹತ್ತಿಯಾಗಬೇಡ್ರೆ ಸುಮಾರ ಒಳ್ಳೆ ಮಂದಿಯ ಸಂಗ ಮಾಡ ಹಾಲ್ ಕುಡಿಯಾಕ ಓಡ್ಯಾಡ್ತಿದ್ದಿ ಮತ್ತೆ ಇದು ಬ್ಯಾರೇನೆ ಏನ ಗುರುಗಳು ಬ್ಯಾರೆ ಮಾಡಂದಾರ ಇದನ್ನ ಈ ಪಾಳೆ ಬ್ಯಾರೆ ಮಾಡ್ರಿಪ್ಪ ಅಂದಾರ ಹೌದಿಲ್ಲ ಏ ಮಾಡಬೇಡ್ರ ಮಂದಿಗೆ ತಿರಸ್ಕಾರ ಕಲಿಬೇಕು ಒಳ್ಳೆ ಸಂಸ್ಕಾರ ಕಲಿಬೇಕು ಒಳ್ಳೆ ಸಂಸ್ಕಾರ ಏ ಕಷ್ಟ ನಷ್ಟಗಳ ಬಿಡಿಸಾವ ಶಂಕರ ನೀ ಆತನ ನೆನೆಯೋ ಬಿಟ್ಟನಿಲ್ಲ ಅಹಂಕಾರ ಕಷ್ಟ ನಷ್ಟಗಳ ಬಿಡಿಸಾವ ಶಂಕರ ನೀವು ಆತನ ನೆನಿರೋ ಬಿಟ್ಟ ನಿಮ್ಮ ಅಹಂಕಾರ ತೆಲ್ಲ ಬೆಲ್ಲ ಹತ್ತಿಯಾಗದಲು ದೂರ ಒಳ್ಳೆಯ ತಲ್ಲೆ ಆಗಪ್ಪಲೆ ದೂರ ತೆಲ್ಲ ಬೆಲ್ಲ ಹತ್ತಿಯಾಗ ಬ್ಯಾಲು ಸುಮಾರ ಒಳ್ಳೆ ಮಳತೆಲ್ಲ ಬೆಲ್ಲ ಸಾಗರ ಈ ಸುದು ಬಾಳ ದೊಡ್ಡ ಡೇಂಜರ ಏ ಬೆರಿಕಾದ ಭವ ಎಂಬು ಸಾಗರ ಈ ಸುದು ಬಾಳ ದೊಡ್ಡ ಡೇಂಜರ
ಮಾನ ಬಿಟ್ಟವ್ರು ಎಲ್ಲ ಮನುಷ್ಯರ ನಾಯಿಯಂಗ ಮಾಡಬಾರ್ದು ಸಂಸಾರ ಮಾನ ಬಿಟ್ಟವ್ರು ಎಲ್ಲ ಮನುಷ್ಯರ ಸತ್ತವಾದರ ಮುಂದೆ ಉಳಿಬೇಕು ನಮ್ಮ ಹೆಸರ ಇದ್ದು ಸತ್ತಂಗ ಇರಬಾರ್ದು ವ್ಯಾಪಾರ ಸತ್ತವಾದರ ಮುಂದೆ ಉಳಿಬೇಕು ನಮ್ಮ ಹೆಸರ ಬೆಲ್ಲ ತಾಗ ಬ್ಯಾಡ ಸಬರ ಒಳ್ಳೆ ಮಂದಿಯ ಸಂಘ ಗಡಿಗೆ ಮಾಡುತ್ತಿದ್ದ ಗಂಭೀರ ಏ ಭಕ್ತಿಯಲ್ಲಿ ಗೋರ ಕುಂಬಾರ ಗಡಿಗೆ ಮಾಡುತ್ತಿದ್ದ ಗಂಭೀರ ಅಣ್ಣ ಮಗನಿಗೆ ಹಾಕಿ ತುಳದ ನಲ್ಲ ಕೆಸರ ಏ ಗಳಿಗೆ ಮನಸಾರ ನಾವು ಬಂದದ್ದು ಗೊರತಿಲ್ಲ ಯಾರ್ಯಾರ ಏ ಭಗವಂತರ ಭಕ್ತಿ ಮಾಡ್ರಿ ಮನಸಾರ ನಾವು ಬಂದದ್ದು ಗೊರತಿಲ್ಲ ಯಾರ್ಯಾರ ಇಂಥ ಶರಣರು ಜಗದಾಗ ಹುಟ್ಟಿ ಹೋದ್ರು ಸಾವಿರಾರ ತಮ್ಮ ಕಾಯಕದೊಳಗ ಕಂಡಾರು ದೇವರ ಇಂಥ ಮಹಾತ್ಮರು ಜಗದಾಗ ಹುಟ್ಟಿ ಹೋದ್ರು ಸಾವಿರಾರ ಬೀರಲಿಂಗ ನೆಲದಲ್ಲಿ ದೇವರ ಏ ಗುಡಸ ಜಗದಾಗ ಜಾಹೀರ ವಿಠಲ್ ದೇವರ ನೆಲದಲ್ಲಿ ದೇವರ ಏ ಶಿವನಿಗೆ ಶಿವರಾಯಿಗ ಗುರುನಾಮ ಸರ ಕವಿ ಬರಿತಾನ ಶುದ್ಧ ಇಲ್ಲದೆ ಬ್ಯಾಸರ ಶಿವನಿಗೆ ಶಿವರಾಯಿಗ ಗುರುವಾದ ಆಸರ ಕವಿ ಬರಿತಾನ ಶುದ್ಧ ಇಲ್ಲದೆ ಬ್ಯಾಸರ ದಯವಿಟ್ಟು ನಿಡುಗುಂದ ಮೇಲಿನವರು ನಿಮ್ಮ ಎರಡು ವಿಷಯ ಉಳಿದಾವು ಬಂದ ವೇದಿಕೆಗೆ ಇದ್ರೆ ಅದಾವತ್ತೇಳ್ರಿ ಇಲ್ಲಂದ್ರೆ ಇಲ್ಲತ್ತೇಳ್ರಿ
ಸೂರ್ಯ ಉದಯ ಆಗಬೇಕಾದ್ರೆ ಯಾರ ಕಾರಣ ಅಂತ ಕೇಳ್ಯಾರ. ಜಂಬಿಗೆ ಅವರು. ಆನಂತರ ಗಂಡನನ್ನು ಕರ್ಕೊಂಡು ಹೋಗಿ ವೇಶ್ಯ ಹೆಣ್ಣುಮಗಳ ಹತ್ತಿರ ಆ ಕಾರ್ಯ ಈಡೇರಿತೋ ಅಥವಾ ಇಲ್ಲೋ, ಇವೆರಡು ವಿಷಯ. ದಯವಿಟ್ಟು ಪೂಜಾಕ್ಕೆ ಬಂದ ಈ ಮಾತ ವೇದಿಕೆ ಮೇಲೆ ಹೇಳಬೇಕು. ಬ್ರಹ್ಮದೇವರು ಏನ್ ಹೇಳ್ತಾನದ, ತಾಯಿ ಒಪ್ಪಿದೆ ನಿನ್ನ ಅಭಿಪ್ರಾಯವನ್ನು, ಅದಕ್ಕಾಗಿ ನಾನೊಂದು ಉಪಾಯವನ್ನು ಸೂಚಿಸುತ್ತೇನೆ. ಈಗ ಸೂರ್ಯನನ್ನು ಉದಿತನಾಗಲಿ, ಅದರಿಂದ ನಿನ್ನ ಪತಿಯು ಸತ್ತು ಹೋದರೂ ನೀನು ಯೋಚಿಸಬೇಡ. ಸೂರ್ಯೋದಯವಾದ ನಂತರ ಜಗತ್ತಿಗೆಲ್ಲ ಕಲ್ಯಾಣವಾದ ಬಳಿಕ ನಿನ್ನ ಪತಿ ಸತ್ತು ಬಿದ್ದು ಆ ಬೂದಿಯಿಂದಲೇ ಕಾಮಾಂತನೆಂದ ಕಾಂತ ಕಮ್ಮಣೀಯವಾದ ದೇಹದಿಂದ ಸುಂದರನಾಗಿ ನಿನ್ನ ಪತಿಯು ಮತ್ತೆ ಹುಟ್ಟಿ ಬರುವನು. ಆನಂತರ ನೀನು ರತಿಯಂತೆ ರೂಪವತಿಯಾಗಿ ಅವನ ಸೇವೆ ಮಾಡು. ಮುಂದೆ ನೀವಿಬ್ಬರು ದಂಪತಿಗಳು ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರಂತೆ ಪೂಜಿಸಲ್ಪಡುವಿರಿ ಅಂತ ಒಂದು ಪದ್ಮ ಮಹಾಪುರಾಣ ಸೃಷ್ಟಿಕಾಂಡ ಭಾಗ ಒಂದು ಪೇಜ್ ನಂಬರ್ 530. ಸೂರ್ಯ ಉದಯ ಆಗಬೇಕಾದ್ರೆ ಯಾರ ಕಾರಣ ಅಂತ ಜಂಬಿಗೆ ಅವರು ಕೇಳಿದ್ರು, ಬ್ರಹ್ಮದೇವರ ಕಾರಣ. ಇದು ಹೌದು ಅಲ್ಲೋ ಬರ್ಬರೈತಿ. ಸೂರ್ಯ ಉದಯ ಆಗ್ಬೇಕಾದ್ರೆ ಗಂಡು ಮಕ್ಕಳ ಕಾರಣ ಏನು ಹೆಣ್ಮಕ್ಳ ಕಾರಣ ಅಂತ ಕೇಳಿದ್ರಿ ನೀವು, ಬ್ರಹ್ಮದೇವರತ್ ಐತಿ. ಇನ್ನ ಆ ಪತಿಯನ್ನ ಕರ್ಕೊಂಡು ಹೋಗಿ ವೇಶ್ಯ ಹೆಣ್ಮಗಳ ಮನೆಗೆ ಹೋದಲೋ ಅಥವಾ ಎಲ್ಲೋ ಅನ್ನುವಂತಾದ ಕೇಳ್ಯಾರ. ನಿಮ್ ಕಡೆ ಐತೋ ಏನಿಲ್ಲೋ, ಅದು ಕಾರ್ಯ ಈಡೇರಿತೋ ಅಥವಾ ಇಲ್ಲೋ ಕೇಳ್ಯಾರ ಅವರು. ಟೈಮ್ ಬಂದೈತಿ ಇಲ್ಲಿಗ. ನಿಮ್ ಕಡೆ ಸಿಕ್ಕ್ರೆ ಹಂಗ ಹೇಳ್ರಿ, ಇಲ್ಲಂದ್ರೆ ಇಲ್ಲ ಹೇಳ್ರಿ, ಇಷ್ಟೇ ಮತ್ತೇನಿಲ್ಲ. ಮತ್ತ ನೀವು ಕೇಳಿದ್ದು ಅವ್ರ ಕಡೆ ಸಿಗಲಿಲ್ಲ ಅಂದ್ರ ಮಂಜು ನಿಮ್ ಕಡೆ ಇರ್ಬೇಕಾದ ಸಂಶಯ ಬಂದಲ್ಲ, ಅದನ್ನ ನೀವು ಏನೋ ಮಾತಾಡ್ರಿ, ಇರ್ಬೇಕಂತ ಹೇಳಿನ. ಹಾ ಐತ್ರಿ, ಇಲ್ಲ ಕೊಡ್ರಿ ನೀವು. ಹಾ ತೊಂಬರಿ ಪುರಾಣ ಪುಟ್ ಪೇಜ್ ಹೇಳ್ರಲ್ಲೇ, ಇಲ್ಲಾರು ವಾಟ್ಸಪ್ ಮಾಡಿಸ್ರಿ ಹಚ್ಚುದು ಮೊದ್ಲ 14 ಕೇಳೋದು ಮೊದಲ ಎಲ್ಲ ಕ್ಲಿಯರ್ ಹಾಕೋತ್ ಬಂದವ್. ಪಾಳೆಕೊಂದೊಂದು ಘರ್ಷಣೆ ಕೇಳ್ಕೊತ್ ಬಂದಿದ್ರು ಕೆಲವೊಂದ, ಅವರು ಅವ್ರಿಗೆ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕಿಲ್ಲ, ಅವ್ರು ಹೇಳ್ಯಾರ, ಅವ್ರು ಹೇಳ್ಯಾರ, ಒಂದ ಅವ್ರು ಬಿಡಿಸ್ಯಾರ, ಒಂದು ಅವ್ರು ಬಿಡಿಸ್ಯಾರ, ಸರಿ ಆಗೈತೆ ಅದು. ಇನ್ನೊಂದು ಪಾಳೆ ಮುಗಿಗೂಡ್ದ ಹೇಳ್ಬೇಕಂತಂದಿದ್ದು ಪಾಳೆ ಮುಗಿದ ಮೇಲತ್ತ ನಿಡ್ಗೊಂದೆ ಅವ್ರ ನಮಗೆ ಸಿಕ್ಕಿಲ್ರಿ ಕೇಳ್ಯಾರ. ಎಲ್ಲ ಕರೆಕ್ಟ್ ಹಾಕೋತ್ ಬಂದಾವ. ಇಲ್ಲಿ ಏನಾಗೈತಿ, ಒಂದ ವಿಷಯ ಉಳ್ದೈತಿ. ಅದನ್ನ ಕೇಳತ್ತೀನಿ ತಡ್ರಿ, ಒಂದು ಸಮಾಧಾನ ಮಾಡುವ ಮಾರಯ್ಯ, ಇನ್ನರೇ ಒಂದಿಟ್ಟು ಶಾಂತಿ ಇರ್ರಿ.